ಇನ್ನು ನೀವು ಜನಜಾಗೃತಿ ಸುದ್ದಿವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಕನಕಟ್ಟ ಗ್ರಾಮದಲ್ಲಿ ರೈತರ ಬಗ್ಗೆ ಅಪಾರ ಕಾಳಜಿಯುಳ್ಳ ಶ್ರೀರಾಮ್ ನರ್ಸರಿಯ ಮಾಲೀಕ ಶಹಜಿರಾವ್ ಬಿರಾದರ್ ಅವರ ಸಂಯುಕ್ತಾಶ್ರಯದಲ್ಲಿ ರೈತರ ಬೆಳೆಗಳ ಸಂವಾದ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮದಲ್ಲಿ ರೈತರಲ್ಲಿ ಜಾಗೃತಿ ಮೂಡಿಸುವಂತಹ ಬೆಳೆಗಳ ವಿಷಯದ ಬಗ್ಗೆ ಚರ್ಚಿಸಲಾಯಿತು. ಇದೇ ಸಂದರ್ಭದಲ್ಲಿ ನಮ್ಮ ಜನಜಾಗೃತಿ ಸುದ್ದಿವಾಹಿನಿಯ ಜೊತೆ ಸಂದರ್ಶಿಸಿ ಮಾತನಾಡಿದ ಶಹಜಿರಾವ್ ಬಿರಾದರ್, ಶ್ರೀರಾಮ್ ನರ್ಸರಿಯಲ್ಲಿ ಎಲ್ಲ ರೀತಿಯ ಸಸಿಗಳು ದೊರೆಯುತ್ತವೆ. ಈ ಹಿಂದೆ ನಮ್ಮ ರೈತರು ಮಹಾರಾಷ್ಟ್ರದಂತಹ ಬೇರೆ ರಾಜ್ಯಗಳಿಗೆ ಹೋಗಿ ಸಸಿಯನ್ನು ತರುತ್ತಿದ್ದರು. ನಮ್ಮ ಉತ್ಪಾದನೆ ಒಳ್ಳೆಯ ಗುಣಮಟ್ಟ ಹೊಂದಿರುವುದರಿಂದ ಮಹಾರಾಷ್ಟ್ರದ ರೈತರು ಕೂಡ ನಮ್ಮ ನರ್ಸರಿಯಿಂದ ಸಸಿಗಳನ್ನು ಪಡೆಯುತ್ತಿದ್ದಾರೆಂದು ತಿಳಿಸಿದರು. ನಮ್ಮ ಜನಜಾಗೃತಿ ಸುದ್ದಿವಾಹಿನಿಯ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ರೈತರು ದೇಶದ ಬೆನ್ನೆಲುಬು ಎಂದು ಹೇಳಲಾಗುತ್ತದೆ. ರೈತರಿಗೆ ಜಾಗೃತಿ ಮೂಡಿಸಲು ತೋಟಗಾರಿಕೆ ಬೆಳೆಗಳ ಸಂವಾದ ಎನ್ನುವಂತಹ ಕಾರ್ಯಕ್ರಮ ನಡೆಸುವುದರ ಮೂಲಕ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಕನಕಟ್ಟ ಗ್ರಾಮದಲ್ಲಿ ಶಹಜಿ ಬಿರಾದರ್ ಎನ್ನುವಂತರು ರೈತರ ಅದು ಬೆಳೆಗಳ ಸಂವಾದ ಎನ್ನುವಂತಹ ಕಾರ್ಯಕ್ರಮವನ್ನು ಇಡುವುದರ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಬನ್ನಿ ಅವರ ಜೊತೆ ಕಾರ್ಯಕ್ರಮವನ್ನು ಕುರಿತು ಮಾತನಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ದಿನ ನಮ್ಮಲ್ಲಿ ರೈತರ ಸಂವಾದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಹಾಗೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಕೃಷಿ ವಿಜ್ಞಾನ ಕೇಂದ್ರ ಬೀದರ ಎಲ್ಲ ಅಧಿಕಾರಿಗಳನ್ನು ಕರೆಸಿ ರೈತರನ್ನು ಕರೆಸಿಕೊಂಡು ಸಂವಾದ ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೆ ರೈತರಿಗೆ ಎಲ್ಲ ಒಳ್ಳೆಯ ವೆರೈಟಿಯನ್ನು ಯಾವ ರೀತಿ ನಾವು ಪ್ಲ್ಯಾಂಟೇಷನ್ ಮಾಡಬೇಕು, ಯಾವ್ದು ವೆರೈಟಿ ಯೂಸ್ ಮಾಡಬೇಕು, ಮತ್ತು ಯಾವ ಸಮಯದಲ್ಲಿ ಯಾವ್ದು ವೆರೈಟಿ ಹಸಿದ್ರೆ ಸಕ್ಸಸ್ ಆಯ್ತುರಿ, ಮತ್ತು ಇಳುವರಿ ಯಾವುದು ಚೆನ್ನಾಗಿದೆ, ಆ ಪ್ರಕಾರ ಎಲ್ಲರೂ ರೈತರಿಗೊಂದು ಜಾಗೃತಿ ಮೂಡಿಸುವ ಸಲುವಾಗಿ ಇದು ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ರೈತರು ನಾವು ಸಸಿಯನ್ನು ತಯಾರಿ ಮಾಡಿ ನಾವು ಕೊಡೋದು ನಮ್ಮ ಕೆಲಸ ಇದೆ, ಅವ್ರು ಬೆಳೆಸೋದು ಅವ್ರ ಕೆಲಸ ಇದೆ, ಮತ್ತು ಎಲ್ಲರ ನಾವು ಸಸಿ ಕೊಟ್ಟೆವು ಅಂದ್ರೆ ಅವ್ರ ಹೋಟೆಲ್ನ ಕುಂತ್ಕಸಿ ಮಾತು ಹೇಳಿದ್ರೆ ಅದು ಸಕ್ಸಸ್ ಆಗಲ್ಲ. ಆ ಪ್ರಕಾರ ಅವರು ಸ್ವಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಅವರು ಚೆನ್ನಾಗಿ ಮೆಹನತ್ ಮಾಡ್ಕಿಂದ ಅವರು ಇಳುವರಿ ತೆಗಿಬೇಕಂತ ನನ್ನ ಒಂದು ಅಭಿಪ್ರಾಯ ಇದೆ. ಆ ಪ್ರಕಾರ ಇಲ್ಲೇ ಜಾಮನಗರ್ನಲ್ಲಿ ನಮ್ಮ ಅಭಿಮನ್ಯು ನಿರ್ಗಡೆ ಅಂತ ನಮ್ಮ ಆಮರಿದ್ದಾರೆ, ಕೊಡ್ತೀವಿ ನೀವು ದಯಮಾಡಿ ಎಲ್ಲ ರೈತರು ಚೆನ್ನಾಗಿ ಬೆಳೆಸಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಇದೆ. ಎಲ್ಲರಿಗೆ ನಮಸ್ಕಾರ, ಧನ್ಯವಾದ. ಅದೇ ರೀತಿ ನಮ್ಮ ಕನಕಟ್ಟದಲ್ಲಿ ಏನು ಮಾಡ್ತಿದ್ದೀವಿ, ಇದು ಹುಮ್ನಾಬಾದ್ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಗೆ ಗ್ರಾಮಗಳಿಗೆ ಮುಟ್ಟಿತು ಅಥವಾ ಕನಕಟ್ಟ ಹುಬ್ಬಳ್ಳಿಯಲ್ಲಿ ಬರುವಂಥ ಹಳ್ಳಿಗಳಿಗೆ ಸ್ವಾಗತ ಮಾಡ್ತೀವಿ. ಇಲ್ಲ, ನಾವು ಟೋಟಲ್ ಎಲ್ಲ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ಸಸಿಗಳನ್ನು ಕೊಡ್ತೇವೆ, ಮತ್ತು ಅದೇ ಅದರ ಸ್ಟೇಟ್ನಲ್ಲಿ ಭೀ ಮಹಾರಾಷ್ಟ್ರದಲ್ಲಿ ಭೀ ಕೊಡ್ತಾ ಇದ್ದೀವಿ. ಚಾಪಲಕಾಯಿ, ಮಾನಿಕಾಯಿ, ಸೀತಾಫಲಕಾಯಿ, ಒಳ್ಳೆ ಒಳ್ಳೆಯ ವೆರೈಟಿ, ಯಾವ್ದು ವೆರೈಟಿ ಈಗ ಮಾರ್ಕೆಟ್ನಲ್ಲಿದೆ ಅದೇ ವೆರೈಟಿಯನ್ನು ಕೊಡ್ತಾ ಇದ್ದೇವೆ. ವೆರೈಟಿಯಲ್ಲಿ ಎಲ್ಲಿ ಕಾಂಪ್ರಮೈಸ್ ಇಲ್ಲ,
ಮತ್ತು ವೆರೈಟಿ ನೀವು ಯಾವ್ದು ಬೇಡಿತೀರಿ, ಯಾವ್ದು ವೆರೈಟಿ ಬೇಡ್ತಾ ಇದ್ರೆ ಅದೇ ವೆರೈಟಿ ನಾವು ಕೊಡ್ತಾ ಇದ್ದೇವೆ. ಮತ್ತು ಅದೇ ಪ್ರಕಾರ ನಮ್ಮಲ್ಲಿ ಈಗ ದ್ರಾಕ್ಷಿ ಸಸಿಗಳು ಭೀ ಇವೆ, ಮಾನಿಕೆದಿದೆ, ಜಾಪುಳಿಗೆದಿದೆ, ಮತ್ತು ಚೀಪುದಿದೆ. ಪ್ರತಿಯೊಂದು ಇದು ವೆರೈಟಿ ಸಿಗಲ್ಲಂಬೋದಿಲ್ಲ. ಪ್ರತಿಯೊಂದು ನಮ್ಮ ನರ್ಸರಿಯಲ್ಲಿ ಪ್ರತಿಯೊಂದು ಸಸಿಗಳು ಮತ್ತು ಪ್ರತಿಯೊಂದು ಪ್ಲ್ಯಾಂಟ್ಗಳು ಎಲ್ಲನೇ ರೆಡಿಯಾಗಿ ಸಿಗ್ತವೆ. ಮತ್ತು ಗುಲಾಬ್ನಲ್ಲಿ ಪನ್ನೀರ್ ಗುಲಾಬ್, ಬ್ಲೇಡ್ ಗುಲಾಬ್, ಪ್ರತಿಯೊಂದು ಗುಲಾಬ್ನಲ್ಲಿ ಭೀ ಸಸಿಗಳು ಸಿಗ್ತವೆ. ಮತ್ತು ಶೋ ಪ್ಲ್ಯಾಂಟ್ಸ್ನಲ್ಲಿ ಸಿಗ್ತವೆ ರೈತರಿಗೆ. ಅಂದರೆ ನಮ್ಮ ಇಲ್ಲಿ ಬೀದರ್ ಜಿಲ್ಲೆ ಬಿಟ್ಟು ಬೇರೆ ಸ್ಟೇಟ್ ಹೋಗಿ ಸಸಿಗಳು ತರ್ತಾ ಇದ್ದರು ಮುಂಚೆ. ಈಗ ಅದೇ ಪ್ರಕಾರದಲ್ಲಿ ನಾವು ಸ್ವಂತಾಗಿ ಇಲ್ಲೇ ನರ್ಸರಿದವರು, ಈಗ ಜಾಮುನಗರ ಆಗಲಿ, ಕನ್ಕಟ್ಟ ಆಗಲಿ, ಕುಂಟೆ ಸಿರ್ಸಿ ಆಗಲಿ, ಇವರು ಮುಸ್ತರಿವಾಡಿ ಆಗಲಿ, ಎಲ್ಲರೂ ನಾವು ಇಲ್ಲಿ ಬೆಳೆಸ್ಕೊಂಡ್ ರೈತರಿಗೆ ನಮ್ಮ ಬೀದರ್ ಜಿಲ್ಲೆ ಬಿಟ್ಟು ಕಷ್ಟ ಬೇರೆ ಕಡೆ ಒಳ್ಳೆಯ ರೀತಿ ಒಳ್ಳೆ ಕ್ವಾಲಿಟಿ ಸಸಿಯನ್ನು ನಾವು ಕೊಡ್ತಾ ಇದ್ದೀವಿ. ಜಾಮ್ನಗರ್ ನರ್ಸರಿ ಮಾಲೀಕರು ಅಭಿಮನ್ಯು ಸಹ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ತಾರೆ. ಅಲ್ಲ ಸರ್, ಅವರು ಜಾಮ್ನಗರ್ ನಮ್ಮ ಕೃಷಿ ಪಂಡಿತ್ ಸರ್, ನಾನು ಎಷ್ಟೊಂದು ಅವ್ರನ್ನ ತೊಗೊಂಡಿದ್ದೆ ಸರ್. ನಮ್ಮ ಪಿ ಎಮ್ ಸಭೆ ಹೇಳಿರಲ್ಲ 2022 ನಮ್ಮ ಕಿಸಾನ್ ಕುರ್ ದೋಗು ಅಂಬಾನಿ ನಮ್ಮ ಸತೀಶ್ ಸ್ವಾಮಿ ಅವರು ನಮ್ಮ ವೀರರೆಡ್ಡಿ ಎಲ್ಲ ನಾವು ರೈತರಿನ ಬೀದರ್ ಜಿಲ್ಲೆದಾಗೆ ನಾವು ರೈತರು ಹೊರಗಡೆ ಹೋಗೋರು ಅಂತ ಇಲ್ಲಿ ನಾವು ಬಂದು ನಾವೆಲ್ಲ ರೈತರು ನಮ್ಮದು ನರ್ಸರಿ ಒಕ್ಕಟ ಮಾಡಿ ಒಳ್ಳೆಯ ಕ್ವಾಲಿಟಿ ಒಳ್ಳೆಯ ಕೆಲಸ ರೈತರಿಗೆ ಒಳ್ಳೆಯ ಥರ ನಮ್ಗೆ ಏನು ನಮ್ದು ಎಷ್ಟು ಐತೆ ವರ್ಷ ನಾವು ಡೆವಲಪ್ಮೆಂಟ್ ಮಾಡಬೇಕು ರೈತರು ನಮ್ಮ ಬೀದರ್ ಜಿಲ್ಲೆ ರೈತರಿಗೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು, ನಾವು ಭೀ ಡೆವಲಪ್ಮೆಂಟ್ ಆಯಿತು ನಮ್ಮ ಸಂಗಡ ಅವ್ರಿಗೆ ತೊಗೊಂಡೋಗ್ತ ನಮ್ಮ ಉದ್ದೇಶ ಅದ ಸರ್. ಅದಕ್ಕಾಗಿ ಎಲ್ಲ ರೈತರು ಸ್ವಲ್ಪ ಕಾಳಜಿಪೂರ್ವಕ ಕೆಲಸ ಮಾಡಬೇಕು ರೈತರಿಗೆ. ಮತ್ತು ಯಾ ರೈತರು ಎಲ್ಲ ಡೈರಿ ಫಾರ್ಮು, ಕೋಳಿ ಫಾರ್ಮು, ಮತ್ತು ನಮ್ದೇನು ಕುರಿ ಗೋಟ್ ಫಾರ್ಮು, ಎಲ್ಲ ರೈತರು ಒಂದು 10 ಎಕರೆ ಹೊಲ ಇದ್ದರೆ ಅದ್ರಾಗ ಒಂದೊಂದು ಎಕರೆ ಎಲ್ಲ ಥರ ಬೆಳೆ ಮಾಡಬೇಕು, ಎಲ್ಲ ಥರ ದನಗಳು ಕಟ್ಟಬೇಕು ಅಂದ್ರೆ ಆರ್ಗ್ಯಾನಿಕ್ ಇಷ್ಟ ಅಂದಾಗ ಹೋದ್ರೆ ರೈತರಿಗೆ ಸ್ವಲ್ಪ ಮುಂದೆ ಹೊಲಕ್ಕಂತ ಇದೈತೆ ಅಂತ ಹೇಳಿ ಒಂದು ಹೇಳಿ ಮುಗಿಸ್ತೀನಿ. Press the bell icon on the YouTube app and never miss another update.